ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಂಜಲಿ ನೈಟು ವ್ಲಾಗ್ಸ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಗೊತ್ತಲ್ವಾ ನಿಮ್ಗೆ ಏನು ಮಾಡಬೇಕು ಅಂತ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಥಮ್ಸ್ ಅಪ್ನ ಕೊಡಿ, ಹಾಗೆ ಹೋಗಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಬನ್ನಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಪ್ಯಾನ್ಕೇಕ್ ಮಿಕ್ಸ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಇದಕ್ಕೆ ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಪ್ಯಾನ್ಕೇಕ್ ಮಿಕ್ಸ್ ಮತ್ತು ಚಾಕ್ಲೇಟ್ ಸಿರಪ್, ವಾಟರ್. ಸೊ ಇಷ್ಟು ಬೇಕಾಗುತ್ತೆ. ಬನ್ನಿ ಇವೇ ಸ್ಟಾರ್ಟ್ ಮಾಡೋಣ. ಸೊ ಒಂದು ಎಂಟಿ ಬೌಲ್ ತೊಗೊಳ್ಳಿ, ಪ್ಯಾನ್ಕೇಕ್ ಮಿಕ್ಸ್ನ ಹಾಕ್ಕೊಳ್ಳಿ. ಸೊ ನಿಮಗೆ ಮಾರ್ಕೆಟಲ್ಲಿ ಪ್ಯಾನ್ಕೇಕ್ ಮಿಕ್ಸ್ ವೆರೈಟಿ ವೆರೈಟಿ ಸಿಗುತ್ತೆ. ಸೊ ನಾನು ಇವತ್ತು ತೊಗೊಂಡಿರೋಂಥದ್ದು ಚಾಕ್ಲೇಟ್. ಸೊ ಪ್ಯಾನ್ಕೇಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ತಿಕ್ಕಾಗಿ ಬೇಡ, ಜಾಸ್ತಿ ವಾಟರ್ ಆಗಿ ಬೇಡ, ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಂ, ನೋಡ್ತಿದ್ದೀರಲ್ಲ ಎಷ್ಟು ವಾಟರ್ ಹಾಕಿದ್ದೀನಿ ಅಂತ. ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊ ಈ ರೀತಿ ಬರಬೇಕದು. ಸೊ ಹಂಚಿದ ಮೇಲೆ ಹಾಕಿ ಈ ಥರ ದೋಸೆ ಥರ ನೀವು ಮಾಡಿಕೊಂಡ್ರೆ ಈ ರೀತಿ ಇರುತ್ತೆ, ಸ್ಮೂತಾಗಿರುತ್ತೆ. ಸೊ ಅದಕ್ಕೆ ನೀವು ಚಾಕ್ಲೇಟ್ ಸಿರಪ್ನ ಹಾಕಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ಲೇಯರ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ನಾನು 2 ಲೇಯರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೂ ಮತ್ತೆ ನಾನು ಚಾಕ್ಲೇಟ್ ಸಿರಪ್ನ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮೇಲೆ ನೀವು ಬೇಕಿದ್ದ ಡೆಕೊರೇಟಿವ್ಗೆ ನೀವು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ನನ್ನ ಹತ್ರ ಏನೂ ಇರಲಿಲ್ಲ, ಹಾಗಾಗಿ ನಾನು ಟಾಪರ್ಗೆ ಜಸ್ಟ್ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಜೆಮ್ಸ್ ಇಲ್ಲ ಬೇರೆ ವೆರೈಟಿ ನಿಮ್ಗೆ ಐಡಿಯಾ ತಕ್ಕಾಗೆ ನೀವು ಯೂಸ್ ಮಾಡ್ಕೋಬೋದು ಡೆಕೊರೇಟಿವ್ಗೆ. ಆ್ಯಂಡ್ ನೋಡ್ತಿದ್ದೀರಲ್ಲ ನಾನು ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಸ್ಮೂತಾಗಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ಬೇಕಾದರೆ ನೀವು ಹನಿ ಕೂಡ ಹಾಕ್ಕೋಬೋದು, ಇಲ್ಲ ಟಾಪರ್ ಮತ್ತು ನೀವು ಚಾಕ್ಲೇಟ್ ಸಿರಪ್ನ ಹಾಕ್ಕೋಬೋದು.